ಮೊನ್ನೆ ಶಿವಮೊಗ್ಗ ಸಿಟಿಯಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಒಂದು ಆಫೀಸ್ನ ಅರ್ಜೆಂಟಾಗಿ ಮಾಡಬೇಕಾಗಿತ್ತು. ಯಾಕೆಂದರೆ ಚುನಾವಣೆ ಮಧ್ಯೆ ಬಂತು, ಸಮಸ್ಯೆಗಳಿಗೆ ಜನರದ್ದು ಪಾಪ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲಿಲ್ಲ ಅಂತ ಅದು ಲೇಟ್ ಆಗೋದು ಬೇಡ ಅಂತ ಶಿವಮೊಗ್ಗದಲ್ಲಿ ಮಾಡಿದ್ವಿ. ಮತ್ತು ನನ್ನ ಕ್ಷೇತ್ರ ಸೊರಬದಲ್ಲೂ ಕೂಡ, ಯಾಕೆಂದರೆ ನಾನು ಒಬ್ಬ ಅಲ್ಲಿ ಶಾಸಕನಾಗಿರೋದ್ರಿಂದ ಸೊರಬ ಮತ್ತು ಆನ್ವಟ್ಟಿ ಎರಡು ಕಡೆಯೂ ಕೂಡ ಮತ್ತು ತಾಳಗುಪ್ಪದಲ್ಲೂ ಕೂಡ ನಾನೇ ಸ್ವಂತ ಇದ್ರ ಮೇಲೆ ಒಂದು ಆಫೀಸ್ ಮಾಡಬೇಕು. ಯಾಕಂದರೆ ಅಹವಾಲು ಸ್ವೀಕರಿಸಬೇಕು, ರಾಜ್ಯಮಟ್ಟದಲ್ಲೂ ನಂದು ಓಡಾಟ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ಮಾಡಬೇಕಂತ. ಅದಾದಮೇಲೆ ಎಲ್ಲ ತಾಲೂಕುಗಳಿಗೂ ಕೂಡ ಮತ್ತು ಎಲ್ಲ ಕ್ಷೇತ್ರ ಎಲ್ಲ ತಾಲೂಕು ಕ್ಷೇತ್ರನೂ ಅಲ್ಲ, ಎಲ್ಲ ತಾಲೂಕಿಗೂ ಆಫೀಸರ್ಸ್ ಜೊತೆಗೆ ಒಂದು ರೌಂಡ್ ಮೀಟಿಂಗ್ ಮಾಡಬೇಕು. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾದಮೇಲೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೆಲವೆಲ್ಲ ಅವ್ರ ಹತ್ರ ಎಲ್ಲ ಮಾಹಿತಿ ತೊಗೊಂಡು ಕೆಲವು ನನ್ನ ಏನು ನಾನು ತೊಗೊಂಡ ಕಲೆ ಹಾಕಿದ್ದೀನಿ ಕೆಲವು ಮಾಹಿತಿನ ಅವ್ರಿಗೂ ನಿರ್ದೇಶನ ಕೊಡಬೇಕು ಅಂತೇಳಿ ಇವತ್ತು ಬಂದಿದ್ದೀನಿ. ಅದು ನನಗನ್ಸುತ್ತೆ ಒಳ್ಳೆ ರೀತಿಯಲ್ಲಿ ಆಗ್ತದೆ, ಎಲ್ಲದೂ ಕೂಡ ಇದು ಶುರು ಆಗಬೇಕು. ಮತ್ತು ಸಮಸ್ಯೆಗಳನ್ನು ಕೂಡ ಸಾಕಷ್ಟು ಇದ್ದಾವೆ, ಯಾಕೆಂದರೆ ಮಳೆ ಬಂದಂಗೆ ಆಯಿತು, ಸ್ವಲ್ಪ ಹಿಂದೆ ಜರಿದ್ಬಿಟ್ಟಿದೆ. ಅದನ್ನು ಯಾವ ರೀತಿ ನಾವು ಮಾಡಬೇಕು, ಕುಡಿಯೋ ನೀರು ಡ್ಯಾಮಲ್ಲೆಲ್ಲ ಖಾಲಿಯಾಗಿದ್ದಾವೆ. ಕುಡಿಯೋ ನೀರಿಗೂ ಕೂಡ ಇವತ್ತು ನನ್ನ ಕ್ಷೇತ್ರದಲ್ಲೂ ಕೂಡ ಬರಗಾಲ ಇದ್ದಾಗಲೂ ನಾವು ಟ್ಯಾಂಕರ್ ಎಲ್ಲ ಕೊಟ್ಟಿರಲಿಲ್ಲ, ಆದರೆ ಟ್ಯಾಂಕರಲ್ಲಿ ಕೊಡ್ತಕ್ಕಂಥ ಆ ಥರ ವ್ಯವಸ್ಥೆ ಮಾಡಿದರೆ ಅನಿವಾರ್ಯವಾಗಿ ನೀರು ಸಿಗಲಿಲ್ಲ ಅಂತ ಹೇಳಿದರೆ ಅದು ಮಾಡಬೇಕಾಗ್ತದೆ. ಆದರೆ ಇದೆಲ್ಲದೂ ಕೂಡ ಬಿಟ್ಟು ನಾನು ಮೊನ್ನೆನೂ ಕೂಡ ನೀವೆಲ್ಲ ಇದ್ರಿ ಮಾಧ್ಯಮದವರು, ಶಾಶ್ವತವಾಗಿರ್ತಕ್ಕಂಥ ಕುಡಿಯೋ ನೀರಿಗೆ ಒಂದು ವ್ಯವಸಾಯಕ್ಕೆ ಬಿಟ್ಟುಬಿಡಿ, ಒಂದು ಕಡೆಗೆ ಇರಲಿ ಅದು ಮಾಡಬೇಕು, ಆದರೆ ಕುಡಿಯೋ ನೀರಿಗೆ ಶಾಶ್ವತವಾಗಿ ಈ ಒಂದು ಆದಷ್ಟು ಬೇಗ ಒಂದು ಇಲ್ಲ ಎರಡು ವರ್ಷದೊಳಗೆ ಸಂಪೂರ್ಣವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ಒಂದು ಆಸೆ ಇದೆ. ಆಗಲೇ ಪ್ರಾಜೆಕ್ಟ್ಸ್ ಎಲ್ಲ ರೆಡಿ ಇದೆ, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಒಂದು ಆದಷ್ಟು ಬೇಗ ನಾವು ಮಾಡ್ತೀವಿ. ಏನಾಗುತ್ತೆ, ಶಿಕ್ಷಣ ಇಲಾಖೆ ಬಹಳ ದೊಡ್ಡ ಮಟ್ಟದ ಒಂದು ಇಲಾಖೆ ಇಡೀ ನಮ್ಮ ರಾಜ್ಯದಲ್ಲಿ, ಅದು ಮೋಸ್ಟ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇರ್ತದೆ. ತುಂಬಾ ಒಂದು ಸರ್ಕಾರಿ ಶಾಲೆಗಳೇ 12ನೇ ಕ್ಲಾಸ್ ವರ್ಗ ಬಂದ್ರೆ ಪಿ ಯು ಸಿನೂ ಸೇರಿದ್ರೆ ಏನು 45,000 ಶಾಲೆಗಳು ಬರ್ತವೆ. ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೊರತೆ ಇದೆ, ಮತ್ತೆ ಟೀಚರ್ಸ್ ಅಲ್ಲಿ ಕೊರತೆ ಇದೆ. ಟೀಚರ್ಸ್ನ ಒಂದು ಕಡೆಗೆ ನೇಮಕಾತಿ ಮಾಡ್ತಾ ಇದ್ದೀವಿ, ಆದರೆ ಕೋರ್ಟಿನ ಕೆಲವು ತಡೆ ಆಜ್ಞೆ ಇರ್ತಕ್ಕಂಥದ್ದು ಶಾಲೆ ಮಕ್ಕಳಿಗೆ, ಅದನ್ನೆಲ್ಲ ಇರೋದ್ರಿಂದ ನಾನು ಕೂಡ ಲೀಗಲ್ ಆಗಿ ಎಷ್ಟು ರೀತಿಯಲ್ಲಿ ಅದನ್ನು ಆದಷ್ಟು ಬೇಗ ತ್ವರಿತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಟೀಚರ್ಸ್ ನೇಮಕಾತಿ ಎಲ್ಲ ಮಾಡಿಕೊಂಡ್ರೆ ಅದು ಸರಿ ಆಗ್ತದೆ, ಅದು ಒಂದು ಕಡೆಗೆ ಆಗ್ತದೆ, ಏನು ತೊಂದರೆ ಏನಿಲ್ಲ. ಮತ್ತು ಮಕ್ಕಳಿಗೆ ಶೂ ಕೊಡ್ತಕ್ಕಂಥದ್ದಿರಲಿ, ಇದನ್ನೆಲ್ಲದೂ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಯಾರೋ ಇಲ್ಲ ಯಾವುದೋ ಪ್ರೈವೇಟ್ ಇದಕ್ಕೆ ಮನವಿಗೆ ಹೋಗಿದ್ದಾರೆ ಅಂಥೇಳಿ, ಅದೆಲ್ಲ ಏನಿಲ್ಲ. ಶೂ ಮತ್ತು ಸಾಕ್ಸ್ ಏನು ಕೊಡಬೇಕೋ ಅದಿದೆ, ಮೊಟ್ಟೆನೂ ಕೂಡ ಅದನ್ನು ಕೊಡ್ತಕ್ಕಂಥದ್ದು ಆಗಲೇ ನಾವು ಶುರು ಮಾಡಿದ್ದೀವಿ. 7ನೇ ತಾರೀಕು ಏನು ಅಂತೇಳಿ ಇನ್ನೊಂದು ಒಳ್ಳೆ ನ್ಯೂಸ್ನ ಕೊಡ್ತೀವಿ. ಇಲ್ಲ ಇದೇನಂದರೆ ಬಜೆಟಲ್ಲಿ ಸೇರಿಸ್ತಕ್ಕಂಥ ಮನವಿಯನ್ನು ನಾವು ಮಾಡಿದ್ದೀವಿ. ಈಗಿರ್ತಕ್ಕಂಥ ಸಿಚುವೇಶನಲ್ಲಿ ಎಷ್ಟು ಮಟ್ಟಿಗೆ ನಾವು ತೊಗೊಂಡು ಹೋಗಬೇಕು ಅದನ್ನು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತೀವಿ. ಈಗ ಏನಂದರೆ 4 ತಿಂಗಳು ನಾವು ಕಳೆದು ಹೋಗ್ಬಿಟ್ಟಿದ್ದೀವಿ, ಏನು ನಮ್ಮ ಇದು ಫೈನಾನ್ಷಿಯಲ್ ಇಯರ್ ಶಿಕ್ಷಣ ಈಗ ಮಧ್ಯ ಕೊಡೋದ್ರಿಂದ ಯಾವ ರೀತಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಆ ಮನವಿಯನ್ನು ಅವರು ತರಿಸ್ಕೊಂಡಿದ್ದಾರೆ. ಎಲ್ಲದೂ ಆಗಲಿಲ್ಲ ಅಂದರೆ ಒಂದು ಹಂತಕ್ಕೆ ಎಷ್ಟೆಷ್ಟು ಆಗ್ತದೋ ಅದು ಮಾಡಿ ಮುಂದಿನ ದಿನಗಳಲ್ಲಿ ಅದೆಲ್ಲದೂ ಕೂಡ ಪೂರ ಮಾಡ್ತಕ್ಕಂಥ ಶೂ ಸಾಕ್ಸ್ ಈಗ ಕಳೆದ ವರ್ಷ ಸರ್ಕಾರದಲ್ಲಿ ಕಡಿಮೆ ಕೊಟ್ಟಿತ್ತು, ಅದಕ್ಕಿಂತ ಕಡಿಮೆ ಈ ಬಾರಿ ಕೊಟ್ಟಿದ್ದೀರಿ. ಏನಾಗ್ತದೆ ಅದನ್ನ ಏನು ರೆಡಿ ಆಗಿತ್ತು, ಇದನ್ನ ನಾನು ಚುನಾವಣೆ ನಾನು ಬರೋಕ್ಕಿಂತ ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕೆಂದ್ರೆ ನಾನು ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆನೆ ಹೋದ ತಿಂಗಳು 17ನೇ ತಾರೀಕಲ್ಲೇ ರೆಡಿ ಆಗೋಗಿತ್ತು. ಈಗ ಅದನ್ನು ಮಾಡಿ ನಾನು ಮತ್ತೆ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಳೋದು ಅದೆಲ್ಲ ಲೇಟ್ ಆಗುತ್ತೆ ಅಂತ ಫಸ್ಟ್ ಮಾಡಿಬಿಡಿ. ಹೆಚ್ಚುವರಿಗೆ ಏನು ಮಾಡಬೇಕಂತ ಈಗ ನಾನು ಹೇಳಿದ್ನಲ್ಲ, ಮೊಟ್ಟೆ ವಿಚಾರನೂ ಕೂಡ ಏನೋ ಒಂದಿದೆ, ಅದು ಮುಂದೆ ಹೇಳ್ತೀನಿ. ಗೊಂದಲ ಏನಿಲ್ಲ, ಶಿಕ್ಷಕರು ನೇಮಕಾತಿ ಯಾವಾಗ ಬಂದ ಸಾರಿ ಶಿಕ್ಷಕರ ಅಲ್ಲ ಶಿಕ್ಷಕರ ಟ್ರಾನ್ಸ್ಫರ್ಸ್ ಏನಿದೆ ಯೂಶ್ವಲಿ ಜನವರಿ ಫೆಬ್ರವರಿಗೆ ಆಗೋಗ್ಬಿಡುತ್ತೆ. ಅದಾದರೆ ಅತಿಥಿ ಶಿಕ್ಷಕರದ್ದು ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ಭಾಗದಲ್ಲಿ ಎಷ್ಟು ಟೀಚರ್ಸ್ ಬೇಕಾಗುತ್ತೆ ಏನು ಅಂತ. ಈಗ ಏನಾಗಿದೆ, ಕೌನ್ಸಿಲಿಂಗು ಪ್ಯಾರಲಲ್ ಅಲ್ಲಿ ನಡೀತಾ ಇದೆ, ಶಾಲೆಗಳು ಸ್ಟಾರ್ಟ್ ಆಗಿದೆ, ಹೊಸ ಸರ್ಕಾರ ಬಂದಿದೆ, ಹೊಸ ನೇಮಕಾತಿನೂ ಕೂಡ ಇದು ಅತಿಥಿ ಶಿಕ್ಷಕರನ್ನು ಕೂಡ ತಗೊಳ್ತಾ ಇದ್ದೀವಿ. ಮತ್ತು ನೇಮಕಾತಿಗೂ ಕೂಡ ಪ್ರೋಸೆಸ್ ಜಾಸ್ತಿ ಮಾಡ್ತಾರೆ. ಕೋರ್ಟ್ ಅವ್ರು ಹೇಳಿದ್ದಾರೆ ನೀವು ಪ್ರೋಸೆಸ್ ಮಾಡಿ, ಆದರೆ ಇದು ಕೊಡಬೇಡಿ ಅಂತ ಹೇಳಿದ್ದಾರೆ. ಏನೋ ಅದನ್ನು ನಾವು ಹೇಳೋವರೆಗೂ ಕೊಡಬೇಡಿ, ಯಾಕೆಂದರೆ ಕೋರ್ಟಿಗೆ ನಾವು ಮನ್ನಣೆ ಮಾಡಲೇಬೇಕಾಗುತ್ತೆ. ಇದೆಲ್ಲದೂ ಒಟ್ಟಿಗೆ ಬಂದಿದ್ರೆ ಈ ಸತಿಗೆ ಸ್ವಲ್ಪ ಈ ಥರ ಗೊಂದಲಾಗ್ಬಿಟ್ರೆ ಮತ್ತೆ ಇನ್ನೇನಿಲ್ಲ, ನಮ್ಮ ಕೈಯಲ್ಲಿರ್ತಕ್ಕಂಥ ಪಠ್ಯ ಪುಸ್ತಕ ಇರ್ಬೋದು, ಇದನ್ನೆಲ್ಲ ಭಾಳ ಫಾಸ್ಟ್ ಆಗಿ ನಾವು ಮಾಡಿ ಮುಗಿಸ್ತಕ್ಕಂಥ ಪರಿಷ್ಕರಣೆ ವಿಚಾರದಲ್ಲಿ ಸಿಎಂ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ಕೈಗೊಳ್ತೀನಿ. ಏನಿಲ್ಲ, ಎಲ್ಲ ಮಾಡಾಯ್ತು, ಇದು ಆಯಿತು,
ಪ್ರಿಂಟ್ ಆಗಿ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಮಕ್ಕಳ ಕೈಗೆ ಹೋಗ್ತಾರೆ. ನಿಮಿಷ ಅದನ್ನ ಚರ್ಚೆ ಶುರುವಾಗಿದೆ, ಅದು ಬಹಳ ದೊಡ್ಡ ನಿರ್ಧಾರ ಆಗ್ತದೆ. ಅದನ್ನ ನಾನು ನೀವು ಎಲ್ಲಿಂದ ಮಾಹಿತಿ ಬಂತು ಒಂದ್ ಕಡೆ ಇರ್ಲಿ, ಅದು ಸಿ ಮಕ್ಕಳು ಯಾವತ್ತೂ ಅಷ್ಟೇ ಎಕ್ಸಾಮ್ಗೆ ಕೂರ್ಸೋದೇನು ಅಂದ್ರೆ ಅವರ ಒಂದು ಲೆವೆಲ್ ನೋಡೋದಕ್ಕೆ, ಯಾವ ರೀತಿ ಅವರು ಓದ್ತಾರೆ ಅಲ್ಲ, ಅವ್ರನ್ನ ಫೇಲ್ ಮಾಡಬೇಡ, ಅವರಿಗೆ ಸಹಕಾರ ಮಾಡಬೇಕು ಅಂತ ಆ ಚಿಂತನೆ ಮೇಲೆ ಅವರಿಗೆ ಪ್ರಾಕ್ಟಿಕಲ್ಲು ಮತ್ತು ಇದನ್ನು ಮತ್ತು ಅವ್ರ ಭವಿಷ್ಯಕ್ಕೂ ಕೂಡ ತೊಂದರೆ ಆಗದೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಲ್ಲ. ಇದೆಲ್ಲದೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಮಿಟಿಯನ್ನು ಮಾಡಿ ವೇ ಆಫ್ ಟೀಚಿಂಗ್ ಇರ್ಬೋದು, ಏನು ಪಠ್ಯ ಪುಸ್ತಕದಲ್ಲಿ ಇರಬೇಕು, ಏನೇನು ಫೆಸಿಲಿಟಿ ಕೊಡಬೇಕು, ಶಾಲೆಗಳಿದ್ದಾವೆ ಶಿಥಿಲ ರೀತಿಯಲ್ಲಿ ಇದ್ದಾವೆ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಕಮಿಟಿ ಮಾಡಿ, ಮತ್ತು ಸಿ ಎಸ್ ಆರ್ ಫಂಡ್ಸು ಕೂಡ ಸುಮಾರಷ್ಟು ಆಗಲೇ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ನಾವು ಅದನ್ನು ಇದೇ ಮಾಡಿಲ್ಲ, ಏನೋ ನಾವು ಎಕ್ಸೆಪ್ಟೇ ಮಾಡಿಲ್ಲ, ಅದನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಬೇಕು. ನಾವು ಸರ್ಕಾರದಲ್ಲಿ ತಗೊಂಡು ಖರ್ಚು ಮಾಡೋದ್ರೆ ಅವರಿಗೆ, ಯಾಕೆಂದ್ರೆ ಕಷ್ಟಪಟ್ಟು ಅವ್ರು ಹಾಕಿದ್ರು. ಇದೆಲ್ಲದೂ ಕೂಡ ದೊಡ್ಡ ಯೋಜನೆಗಳಿದ್ದಾವೆ. ಈಗ ತಾನಾಗಿದೆ, ಇವತ್ತಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಒಂದು ತಿಂಗಳಾಯಿತು ಮಿನಿಸ್ಟರ್ ಆಗಿ, ಈ ಅಧಿಕಾರ ತಗೊಂಡ್ರೆ 4 ವಾರ ಆಯ್ತು. ಸ್ವಲ್ಪ ನಮಗೂ ಸಮಯ ಕೊಡಿ, ಎಲ್ಲ ಬರುತ್ತೆ. ಉತ್ತರ ಅದೇ ಅದೇ ನಮ್ಮ ಉದ್ದೇಶ, ಅದು ಟೈಮ್ ಕೊಡಬೇಕು. 27 ದಿವಸಗಳಲ್ಲಿ ಆಗೋದಿಲ್ಲ ಅದು, ಬಟ್ ಮುಂದಿನ ದಿನದಲ್ಲಿ ಮಾಡಬೇಕು, ನಾವು ಮಾಡ್ತೀವಿ. ಆ ವಿಶ್ವಾಸ ಇದೆ, ವಿಶ್ವಾಸ ಇಟ್ಕೊಳ್ಳಿ. ಹಂತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ಆಸೆ ಇದೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಇಲಾಖೆಯನ್ನ ಒಂದು ಹಂತಕ್ಕೆ ತರಬೇಕು ಅಂತ ಹೇಳಿ. ಸತ್ಯನೇ, ಅದಕ್ಕೆ ನಾ ಪುಣ್ಯ ಭಾಗ್ಯ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ. ಈ ರಾಜ್ಯದ ಮತದಾರರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಮಾತನ್ನು ಕೂಡ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮಾತನ್ನು ಉಳಿಸ್ಕೊಳ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮತದಾರರ ಮಾತನ್ನು ಕೂಡ ಉಳಿಸ್ಕೊಳ್ತೀವಿ. ಜೀತಕ್ಕ ಶಿವಮೊಗ್ಗದಲ್ಲಿ ರಾಜಕಾರಣದಲ್ಲಿ ಸಕ್ರಿಯ ಆಗ್ತಾರ? ಸಿ ಅವರು ಈಗಾಗಲೇ ನಮ್ಮ ಪಕ್ಷವನ್ನು ಸೇರಿ ಕೆಲಸವನ್ನ ಕಾರ್ಯವನ್ನು ಮಾಡ್ತಾರೆ. ಪಕ್ಷ ಕಟ್ಟತಕ್ಕಂಥದ್ದನ್ನ ರಾಜ್ಯ ಮಟ್ಟದಲ್ಲಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೂಡ ನಮ್ಮ ರಾಜ್ಯದ ನಾಯಕರು ಮತ್ತು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಅವರು ಕೂಡ ಬಂದಾಗ ಅವರು ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದರು. ತೀರ್ಥಳ್ಳಿಯಲ್ಲೇ ಫಸ್ಟ್ ಟೈಮ್ ಶಿವಣ್ಣ ಅವರು, ಗೀತಕ್ಕ ಅವರು, ಶಿವಣ್ಣ ಅವರು ಪಕ್ಷಾತೀತವಾಗಿ ಒಂದು ಸಹಕಾರವನ್ನು ಮಾಡಬೇಕು ಅಂತ ಏನು ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಮಾಡಿದರು. ಅದಾದಮೇಲೆ ಧನ್ಯವಾದಗಳನ್ನು ಹೇಳಿ ಅವತ್ತೇ ಹೇಳಿದರು, ಸಕ್ರಿಯವಾಗಿ ಸ್ವಲ್ಪ ನೀವು ಬಂದರೆ ನಮಗೆ ಪಕ್ಷಕ್ಕೆ ಒಂದು ಶಕ್ತಿ ಬರ್ತದೆ ಅಂತೇಳಿ ಗೀತಕ್ಕ ಅವರು. ಯಾಕೆಂದರೆ ಶಿವಣ್ಣ ಅವರು ಪಕ್ಷ ಕಟ್ಟೋದ್ರಲ್ಲಿ ಅವ್ರು ಸ್ವಲ್ಪ ದೂರ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಅವರ ಒಂದು ಸ್ನೇಹ ಒಂದು ಇದ್ರ ಮೇಲೆ ಅವರು ತೀರ್ಮಾನ ತಗೊಂಡಿದ್ದು. ಆದರೆ ಗೀತಕ್ಕ ಸಕ್ರಿಯವಾಗಿ ಪಕ್ಷದ ಇಲ್ಲ ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ, ಅದೆಲ್ಲ ನಾವು ಉತ್ತರ ಕೊಡೋದು ತಪ್ಪಾಗ್ತದೆ, ಅದನ್ನೆಲ್ಲ ಅಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ ಅದು ಮಾಡಲ್ಲ. ಆದರೆ ಉದ್ದೇಶ ಇಷ್ಟೇ ನಾವು ಅಧಿಕಾರ ತಗೊಳ್ಬೇಕಾಗತ್ತೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಎಂ ಪಿ ಇರ್ಬೋದು, ಎಲ್ಲದೂ ಕೂಡ ನಾವು ಗೆದ್ದೇ ಗೆಲ್ತೀವಿ, ಆಡಳಿತ ತುಂಬ ಚೆನ್ನಾಗುತ್ತೆ. ರಾಜ್ಯಮಟ್ಟದಲ್ಲೂ ಕೂಡ ಜನರು ಈ ಥರ ತೀರ್ಮಾನ ತಗೊಂಡ್ರೆ ಅಧಿಕಾರ ಈಗ ಹೆಂಗೆ ಕೊಟ್ರಲ್ಲ, ಒನ್ ಸೈಡೆಡ್ ಕೊಟ್ರೆ ಅಧಿಕಾರ ಪೀಸ್ ಪೀಸ್ ಆಗಿಬಿಟ್ರೆ ಏನಾಗುತ್ತೆ, ತೊಂದರೆ ಮತ್ತೆ ಜನರಿಗೆ ಆಗ್ತದೆ. ಈಗೇನು ತೀರ್ಮಾನ ತಗೊಂಡಿದ್ದಾರೆ ಆ ರೀತಿ ಒಳ್ಳೆ ತೀರ್ಮಾನ ತಗೊಂಡ್ರೆ ಅದು ಜನರಿಗೆ ಒಳ್ಳೇದಾಗ್ತದೆ. ಬಿಜೆಪಿ ಮುಖಂಡರೆ ಹೊಂದಾಣಿಕೆ ರಾಜಕೀಯ ಹೇಳ್ತಾ ಇದ್ದಾರೆ, ಬಿಜೆಪಿ ಮುಖಂಡರೆ ಹೊಂದಾಣಿಕೆ ರಾಜಕೀಯ ಆಗಿತ್ತು ಅಂತ ಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಈಗ ಆರೋಪ ಅವ್ರು ಮಾಡೋದ್ರಿಂದ ನಾನು ಅವ್ರಿಗೆ ಉತ್ತರ ಕೊಡೋದೇನಿಲ್ಲ. ಓಕೆ, ಥ್ಯಾಂಕ್ ಯು. ಆ ಉತ್ತರ ಕೊಡಲ್ಲ ಅದಕ್ಕೆಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.